ಗೈಸ್ ಇವಾಗ ನಮ್ಮ ಹತ್ರ ಬಿಸಿ ಬಿಸಿ ಐಟಮ್ಸ್ ಎಲ್ಲ ತರಿಸ್ಬಿಟ್ಟಿದ್ವಿ. ಏನೆಲ್ಲ ತರಿಸಿದ್ವಿ ಅಂತ ಹೇಳಿದ್ರೆ ಪೆಪ್ಪರ್ ಕಬಾಬ್ ತುಂಬ ಫೇಮಸ್ ಅಂತ ಹೇಳಿದ್ರು. ಸೊ ಪೆಪ್ಪರ್ ಕಬಾಬ್ ತರಿಸಿದ್ವಿ, ಚಪಾತಿ, ಮೇಥಿ ಚಿಕನ್ ಗ್ರೇವಿ ಅಂತ ತರಿಸಿದ್ವಿ, ಮತ್ತು ಚಿಕನ್ ಬಿರಿಯಾನಿ. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಲ್ ಸಾದಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ವಿ. ಇಲ್ಲಿ ನೋಡೋಕೋದ್ರೆ ಒಂದು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಸ್ಟಾರ್ಟರ್ಸ್ ಎಲ್ಲ ತಿನ್ಬೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಂದಿದ್ವಿ. ಆಚೆ ಪಾರ್ಕಿಂಗೇ ಫುಲ್ ಆಗಿಬಿಟ್ಟಿದೆ, ಒಳಗೆ ಸೀಟಿಂಗ್ಸ್ ಇಲ್ಲ, ಅಷ್ಟೊಂದು ರಶ್ ಆಗ್ತಾಯಿದೆ. ಸೊ ತುಂಬ ಜನ ಬಂದ್ಬಿಟ್ಟು ಅವರು ಬಿರಿಯಾನಿ ಸಣ್ಣ ಬಜೆಟ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳಿದ್ರು. ಸೊ ಒಳಗೆ ಹೋಗ್ಬಿಟ್ಟು ಚೆಕ್ ಮಾಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾಗರಬಾವಿ ಮೇನ್ ರೋಡ್, ಕಾವೇರಿ ಲೇಔಟ್, ಮೂಡಲ್ಪಾಳ್ಯ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡೋಣ. ಸೆವೆನ್ ಲೆಟ್ಸ್ ಗೋ. ಗೈಸ್, ಇವಾಗ ನಮ್ಮ ಹತ್ರ ಬಿಸಿ ಬಿಸಿ ಐಟಮ್ಸ್ ಎಲ್ಲ ತರಿಸ್ಬಿಟ್ಟಿದ್ವಿ. ಏನೆಲ್ಲ ತರಿಸಿದ್ವಿ ಅಂತ ಹೇಳಿದ್ರೆ ಪೆಪ್ಪರ್ ಕಬಾಬ್ ತುಂಬ ಫೇಮಸ್ ಅಂತ ಹೇಳಿದ್ರು. ಸೊ ಪೆಪ್ಪರ್ ಕಬಾಬ್ ತರಿಸಿದ್ವಿ, ಚಪಾತಿ, ಮೇಥಿ ಚಿಕನ್ ಗ್ರೇವಿ ಅಂತ ತರಿಸಿದ್ವಿ, ಮತ್ತು ಚಿಕನ್ ಬಿರಿಯಾನಿ. ಸೊ ಫಸ್ಟ್ ಇವರ ಸ್ಟಾರ್ಟರ್ಸಲ್ಲಿ ಈ ಪೆಪ್ಪರ್ ಚಿಕನ್ ಹಂಗೆ ಟ್ರೈ ಮಾಡೋಣ. ಸೊ ಮುರಿದ್ರಂತೂ ಸಖತ್ ಸಾಫ್ಟ್ ಆಗಿದೆ. ಇದಕ್ಕೆ ಮಿಂಟ್ ಚಟ್ನಿ ಬಟ್ ಮಯೋನೀಸ್ ಎರಡು ಕೊಟ್ಟಿದ್ದಾರೆ, ಬಟ್ ಲಾಡು ಮಯೋನೀಸ್ ಲವರ್ ಲೈಟ್ ಮಯೋನೀಸ್ ನ ಟಚ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಅಂತ. ಸೊ ಹಾ, ಒಳ್ಳೆ ಮಯೋನೀಸ್ ಫ್ಯೂಷನ್ ಆಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಕ್ಲೀನಾಗಿ ಬೆಂದಿರಬೇಕು ಅಂತ ಅನಿಸ್ತಿದೆ. ಬಿಕಾಸ್ ಲೈಕ್ ಒಂಥರ ಚೀವಿ, ಒಂಥರ ಗಮ್ ಆಗಿದೆ, ಲೈಕ್ ಜಾಸ್ತಿ ಗಮ್ ಹಂಗಾರೆ ಬೈಟ್ ಹೋಗಿ ಆದಮೇಲೆ ಡೈಜೆಸ್ಟ್ ಮಾಡೋ ಥರ ಇದೆ. ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ, ಇನ್ನೂ ಸೂಪರ್ ಆಗಿರೋದು. ಬಟ್ ಓಕೆ, ಬಟ್ ಆ ಮಸಾಲಸ್ ಎಲ್ಲ ತುಂಬ ಚೆನ್ನಾಗಿದೆ. ಫಸ್ಟ್ ಬೈಟ್ ಅದೇ ಆ ಮಸಾಲಸ್ ತುಂಬ ಗೊತ್ತಾಗ್ತಿದೆ, ಬಟ್ ಸ್ವಲ್ಪ ಏನೋ ಚಿಕನ್ ಕ್ವಾಲಿಟಿ ಸ್ವಲ್ಪ ಸೂಪರ್ ಆಗಿದ್ದೀರಾ, ಹಿಂದಿ ಆಗಿರೋದು. ಓಕೆ, ಇಟ್ಟಿಗೆ ಪುದೀನ ಚಟ್ನಿ ಇದೆಯಲ್ಲ, ಪುದೀನ ಚಟ್ನಿ ಇದೆ, ಹಂಗೆ ಟೇಸ್ಟ್ ಮಾಡೋಣ. ಸೊ ಟೇಸ್ಟ್ ವಿಚಾರ ಬಂದರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಬಟ್ ಆ ಮೀಟ್ ಕ್ವಾಲಿಟಿ ಏನೋ ಸ್ವಲ್ಪ ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರೋದು ಚಿಕನು. ಓಕೆ, ಇವಾಗ ಪಕ್ಕದಲ್ಲೇ ಚಪಾತಿ ಇದೆಯಲ್ಲ, ಚಪಾತಿಗೆ ಹಾಗೆ ಮೇಥಿ ಚಿಕನ್ ಗ್ರೇವಿ ಅಂತ ತರಿಸಿದ್ದೀವಿ. ಸೊ ಫುಲ್ಲು ಡಿಪ್ ಮಾಡ್ಕೊಂಡು ಒಂದು ಬೈಟ್, ಸೂಪರ್ ಗ್ರೇವಿ ಗೈಸ್. ಅದು ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್. ನಾನು ಕೇಳಿದ ತಕ್ಷಣ ಅವ್ರು ಸಜೆಸ್ಟ್ ಮಾಡಿದ್ದೆ ಈ ಮೇಥಿ ಚಿಕನ್ ಗ್ರೇವಿ ತುಂಬ ಸ್ಪೆಷಲ್ ಅಂತ ಹೇಳಿದ್ರು. ಹಂಗೆ ಆರ್ಡರ್ ಮಾಡಿದ್ವಿ. ಒಳ್ಳೆ ಖಾರವಾಗಿ, ಲೈಕ್ ಜಾಸ್ತಿ ಖಾರ ಅಲ್ಲ, ಒಂದು ಮೀಡಿಯಂ ಲೆವೆಲ್ ಸ್ಪೈಸಿಯಾಗಿ ಸೂಪರ್ ಮಸಾಲ ಹಾಕಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಪೀಸಸ್ ಇದೆಯಲ್ಲ, ಪೀಸಸ್ನು ಬ್ರೇಕ್ ಮಾಡಿ ತೋರಿಸ್ತೀನಿ. ಇದು ಚೆನ್ನಾಗಿದೆ ಗೈಸ್, ಸೂಪರ್. ಇದರಲ್ಲಿರೋ ಪೀಸಸ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ಆಲ್ಸೋ ಆ ಮಸಾಲಾಸು ಒಳಗೆ ತಂಗ ಇಳ್ಕೊಂಡಿದೆ. ಆ ಗ್ರೇವಿದು, ಆ ಗ್ರೇವಿ ತುಂಬ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರೆ ಖಂಡಿತ ಪರೇಡಿ ಥರನೇ ಇದೆ. ಸೂಪರ್. ಸೊ ಹಂಗೆ ರೈಟಿಗೆ ಇನ್ನೊಂದು ಬೈಟ್ ತೊಗೊಂಡು, ಈ ಪೀಸಸ್ ಇದೆಯಲ್ಲ, ಪೀಸ್ ಮಿಡಲಲ್ಲಿ ಇಟ್ಟು, ಚಪಾತಿ ಮಿಡಲ್ಲಿ ಇಟ್ಟು ಒಂದು ಬೈಟ್ ಬಂದರೆ ಚಪಾತಿಗೆ ಮೇಥಿ ಚಿಕನ್ ಗ್ರೇವಿ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಬಿರಿಯಾನಿ ಇದೆ ಗೈಸ್, ಬಿರಿಯಾನಿ ಹಂಗೆ ಹಾಕೊಳ್ಳೋಣ. ಇದರಲ್ಲಿ ಪೀಸಸ್ ಇರುತ್ತೆ, 2-3 ಪೀಸಸ್ ಹಾಕೊಂಡು ಹಂಗೆ ಟೇಸ್ಟ್ ಮಾಡೋಣ. ನೋಡಿ ಈ ಥರ ಇದೆ ಪೀಸಸ್ ಎಲ್ಲ. ಸೊ ಪೀಸಸ್ನ ಬ್ರೇಕ್ ಮಾಡಬೇಕು ಅಂತಂದರೆ ಅಪ್ಪ ನೋಡಿ ಎಷ್ಟು ಈಸಿಯಾಗಿ ಬೇಕಾಗುತ್ತೆ ಅಂತ. ಇದರಲ್ಲ ಪೀಸ್ ಸಾಫ್ಟ್ ಆಗಿದೆ, ಏನಕ್ಕೆ ಆ ಪೆಪ್ಪರ್ ಚಿಕನಲ್ಲಿ ಮಾತ್ರ ಸಾಫ್ಟ್ ಆಗಿದೆ ಅಂತ ನನಗೆ ಗೊತ್ತಾಗ್ತೀರಾ. ಫಸ್ಟ್ ರೈಸ್ ಜೊತೆಗೆ ಪೀಸು ಎಲ್ಲ ಟೇಸ್ಟ್ ಮಾಡೋಣ. ಲೈಟಿಗೆ ಮೆಣಸಿನಕಾಯಿ ಕೂಡ ಇದೆ. ಸೊ ಒಂದು ಬೈಟ್ ಹೋಗೋಣ ಗೈಸ್. ಒಂಥರ ಸಟಲ್ ಬಿರಿಯಾನಿ ಅಂತಲೇ ಹೇಳ್ಬೋದು, ಸಟಲ್ ವಿತ್ ಲೈಟ್ ಫ್ಲೇವರ್, ಜಾಸ್ತಿ ಫ್ಲೇವರ್ ಇರೋಲ್ಲ ನಿಮಗೆ. ಅಂದರೆ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಹೇಗಿರುತ್ತೆ ಆ ಥರ ಒಂದು ಫ್ಯೂಷನಲ್ಲಿ ಮಾಡಿದ್ದಾರೆ. ಸೂಪರ್. ಒಂದೊಂದು ರೈಸಲ್ಲಿ ನೋಡೋಕೋದ್ರೆ ನಿಮಗೆ ಆ ಚಿಕ್ಕ ಚಿಕ್ಕ ಸ್ಮಾಲ್ ಗ್ರೇನ್ಸು, ಯೂಶ್ಲಿ ನೋಡೋಕೋ ಮುಸ್ಲಿಂ ಸ್ಟೈಲ್ ಅಂತಂದರೆ ಬಾಸ್ಮತಿ ರೈಸ್ ಅಂತ ಅನ್ಕೋತೀರಾ, ಬಾಸ್ಮತಿ ಸ್ಟೈಲ್ ಅಲ್ಲ, ಒಂಥರ ಮುಸ್ಲಿಮು ಜೀರಾ ಸಾಂಬಾರ್ ರೈಸ್ ಹೇಗಿದೆ ಆ ಥರ ಒಂದು ಸ್ಟೈಲಲ್ಲಿ. ಲೈಟಿಗೆ ಮೇಥಿ ಗ್ರೇವಿ ಇದೆಯಲ್ಲ, ಮೇಥಿ ಗ್ರೇವಿ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು. ಇಲ್ಲಿ ನೋಡಿ ಪೀಸಸ್ಸು ಇದೆ ಅಲ್ಲಿ ಒಳಗೆ. ಮೇಥಿ ಗ್ರೇವಿ ಅಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಗೈಸ್, ಸೀರಿಯಸ್ಲಿ ಮೇಥಿ ಗ್ರೇವಿ ಅಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಚಪಾತಿಗೂ ಸೂಪರ್ ಆಗಿತ್ತು, ಬಿರಿಯಾನಿಗೂ ಸಕ್ಕದಾಗಿದೆ, ಪೀಸಸ್ಸು ಚೆನ್ನಾಗಿದೆ. ಓನ್ಲಿ ಡಿಸಪಾಯಿಂಟ್ ಏನು ಅಂತ ಹೇಳಿದ್ರೆ ಪೆಪ್ಪರ್ ಕಬಾಬು, ಅದು ಬಿಟ್ಟರೆ ಬೇರೆ ಎಲ್ಲ ಫುಡ್ಸು ಸೂಪರ್ ಆಗಿದೆ. ಸೊ ವಿಡಿಯೋ ಅಷ್ಟಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಚಪಾತಿ, ಮೇಥಿ ಚಿಕನ್ ಗ್ರೇವಿ ಅಥವಾ ಈ ಥರ ಬಿರಿಯಾನಿ ತಿನ್ನಬೇಕು ಅಂತಂದರೆ ಖಂಡಿತ ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಂಡು ಕಾಲ್ ಅಂತ ಸೆಟ್ ಮಾಡಿ, ಅವಾಗ ನಾನು ಹಾಕಿ ಅದ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇದನ್ನು ಪ್ಯಾಪರ್ ಮೇ ದಿನೇಶ್, ಡೂ ವಾಟ್ ಇಟ್ ಅಪ್. ಬೈ.